ಸುಮ್ಮನೆ ನೇಮಕ ಮಾಡಿದ್ದಷ್ಟೇನೆ. ಬಡವರಿಗೆ ಅಂತ ಮನೆಯನ್ನ ಕಟ್ಟಿ ಒಂಥರ ಬೆಂಕಿ ಪಟ್ಟಣ ಜೋಡಿಸಿ ಮನೆಗಳನ್ನ ಕೊಟ್ಟಿದ್ದಾರೆ. ಇದೇ ರೀತಿ 37,500 ರೂಪಾಯಿ ನಮ್ಮ ಹತ್ರ ಬಡವರ ಹತ್ರ ಹಣವನ್ನು ಕಟ್ಟಿಸ್ಕೊಂಡು ಕೊಡೋ ಟೈಮಲ್ಲಿ ಡಿಡಿ ಕಟ್ಟಿ 37,000 ರೂಪಾಯಿ ನಾವು ಹಣ ಮನೆಗೆ ಹೋಗೋ ಟೈಮಲ್ಲಿ ನಮ್ಗೆ ಯಾವುದೇ ಥರದ ಸಾಲ ಐತೆ ಅಂತ ನಮ್ಗೆ ಹೇಳಿರಲಿಲ್ಲ. 37,000 ರೂಪಾಯಿ ನೀವು ಅಷ್ಟೇ ಕಟ್ಟಬೇಕಾಗಿರೋದು ಅಂತ ನಮ್ಗೆ ಹೇಳಿದ್ರು. ಅದರಂತೆ ನಾವು 37,000 ರೂಪಾಯಿ ಕಟ್ಬಿಟ್ಟು ನಾವು ಕಷ್ಟನ ಸುಖನ ಮನೆ ಸೋರ್ತಾವೆ, ಮನೆ ವೈರಿಂಗ್ ಎಲ್ಲ ಕಟ್ಟಬೇಕು ಕಾಮಗಾರಿ, ಕುಡಿಯೋ ನೀರಿನ ಪೈಪ್ ಲೈನ್ ಎಲ್ಲ ಕಳ್ಬೇಕು ಕಾಮಗಾರಿ, ಯಾವುದೇ ಥರದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಸ್ಸಿನ ಸೌಲಭ್ಯ ಇಲ್ಲ, ಹಾಸ್ಪಿಟ್ಲ್ ಇಲ್ಲ. ಇಂಥ ಬಡವರು ಅದರಲ್ಲೂ ಕಷ್ಟನ ಸುಖನ ಅಂತ ನರಕದಿಂದ ಜೀವನ ಸಾಕ್ತಾ ಇದ್ದಾರೆ. ಮನೆ ಮಕ್ಕಳ ಮರಿಗೆ ಅವತ್ತು ಒಂದು ಊಟ ತಮ್ಮ ಊಟ ಮನೆ ನಡೆಸೋದಕ್ಕೆ ತುಂಬ ಕಷ್ಟ ಆಗಿದೆ. ಈಗಾಗಲೇ 1 ವರ್ಷದಿಂದ ನಮಗೆ ಕೊರೋನಾ ಆಗಿ ನಾವು ಎತ್ತಿಸ್ಕೊಂತಾ ಇದ್ದೀವಿ. ಈಗ ಅದರಲ್ಲಿ ಮೈನಾರಿಟಿನವ್ರು ಬಂದ್ಬಿಟ್ಟು ನೀವು 37,000 ತಿಂಗಳ 75,000 ಪ್ಲಸ್ ಬಡ್ಡಿ 1 ಲಕ್ಷಕ್ಕೆಲ್ಲ ನೀವು ಹಣವನ್ನು ಕಟ್ಟಿದ್ರೆ ನಿಮ್ಮ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ನಮಗೆ ಒತ್ತಡ ಮಾಡ್ತಾ ಇದ್ದಾರೆ. ನಾವು ವಿಷ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂತ ಇದ್ವಿ ನಾವು ಆಗ್ಲೇ 25-30 ವರ್ಷದಿಂದ ನಾವು ಇದ್ವಿ. ನಮಗೆ ಹೇಳಿರ್ಲಿಲ್ಲ, ನಾವು ಒಳ್ಳೆ ಮನೆ ಕಟ್ಕೊಂಡಿದ್ವಿ, ಚೆನ್ನಾಗಿ ಮನೆ ಕಟ್ಕೊಂಡಿದ್ವಿ. ನಾವಂತೂ ಹೇಳಿರ್ಲಿಲ್ಲ ನಮ್ಗೆ ಬಿಲ್ಡಿಂಗ್ ತೋರಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳಿರ್ಲಿಲ್ಲ ಸರ್. ಏನ್ ಹೇಳಿದ್ರು 35,000 ರೂಪಾಯಿ ಕಟ್ಟಿ ನಿಮ್ಗೆ ಮನವನ್ನು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಎಲ್ಲ ಉಳಿಸಿರೋದು. ನಮಗಿದು ವಾಸ ಇದ್ದಿದ್ ಮನೆಯೆಲ್ಲ ಈಗ ತಗೊಂಡಿ ಬಾಡಿಗೆ ಇದ್ದಾರ, ಕೆಳಗಡೆ ಕಟ್ಟೋರು ಕೆಳಗಡೆ ಇದ್ದಾರ, ಮೇಲ್ಗಡೆ ಕಟ್ಟೋರು. ನಾವು ಹೇಳಿದ್ವಾ ಸರ್, ಕಾಲೆಲ್ಲ ಮುಂದ್ಕೊಂಡು ಕುಂತಿದೀವಿ ಸರ್. ಈ ತರ ಮಾಡ್ತಾರ ಸರ್, ನಾವು ನಮ್ಗೆ ಅನುಕೂಲ ಇಲ್ಲ. ಮತ್ತೆ ಏನಾದ್ರೆ ಹೇಳಿಕ್ ಬರ್ಬೇಕಂದ್ರೆ 100 ರೂಪಾಯಿ ಬೇಕು, 100 ರೂಪಾಯಿ ಬೇಕು. ನಾವು ಕೂಲಿ ಮಾಡೋದು ಏನು?